ಫೀಚರ್ ಬೇಸ್ಡ್ ರಾಮನಗರ ಸ್ಪರ್ಧೆ ಮಾಡಿಸಬೇಕು ಅಂತಾರೆ. ಒತ್ತಡ ಇರೋದು ಹೌದು ಅನ್ನೋ ಮಾತನ್ನು ಹೇಳಿದ್ದಾರೆ. ನನಗೆ ಮಾಧ್ಯಮಗಳಲ್ಲಿ ಬಂದಂತ ವರದಿಗಳನ್ನ ಕೇಳಿದ್ದೇನೆ. ನಾನು ಚುನಾವಣಾ ಪ್ರಯುಕ್ತ ಬೇರೆ ಬೇರೆ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದೇನೆ. ಜೊತೆಗೆ ನನ್ನ ಹತ್ರ ಇದ್ರವರೆಗೂ ಕೂಡ ಯಾವುದೇ ಚುನಾವಣೆ ಬಗ್ಗೆ ಯಾವುದೇ ರಾಜ್ಯ ನಾಯಕರಾಗಲಿ ರಾಷ್ಟ್ರೀಯ ನಾಯಕರಾಗಲಿ ನನ್ನ ಹತ್ರ ಚರ್ಚೆ ಮಾಡಿಲ್ಲ. ಸದ್ಯದ ಪರಿಸ್ಥಿತಿನಲ್ಲಿ ನಾನು ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಯಾಗಿರೋದ್ರಿಂದ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಕ್ಷೇತ್ರಗಳಿಗೂ ಕೂಡ ನಾನೇ ಅಭ್ಯರ್ಥಿ. ನಾನೇ ಅಭ್ಯರ್ಥಿಯಾಗಿದ್ದೇನೆ, ನನಗೆ ಮತ ನೀಡಿ ಅಂತ ಹೇಳಿ ಕನಕಪುರ ಇರ್ಬೋದು, ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮಾಗಡಿ ಇರ್ಬೋದು, ಆನೇಕಲ್ ಇರ್ಬೋದು, ಬೆಂಗಳೂರು ದಕ್ಷಿಣ ಇರ್ಬೋದು, ಕುಣಿಗಲ್ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆರ್ ಆರ್ ನಗರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ನಾನೇ ಅಭ್ಯರ್ಥಿ. ನನಗೆ ನೀವು ಈ ಬಾರಿ ಒಂದು ಅವಕಾಶವನ್ನು ಈ ಕ್ಷೇತ್ರದಲ್ಲಿ ನನಗೆ ಶಕ್ತಿಯನ್ನು ಕೊಡಿ, ಕೆಲಸ ಮಾಡಲಿಕ್ಕೆ ಇನ್ನೂ ಹೆಚ್ಚು ಬಲ ಬರುತ್ತೆ ಅಂತೇಳಿ ನಾನು ಮತಯಾಚನೆಯನ್ನು ಮಾಡ್ತಾ ಇದ್ದೇನೆ. ಸೊ ನನಗೆ ಜವಾಬ್ದಾರಿ ಇರೋದ್ರಿಂದ ನಾನು ನನ್ನ ಪಕ್ಷ ಸಂಘಟನೆಯಲ್ಲಿ ಮತ್ತು ಜನ ಈಗಾಗಲೇ ನನ್ನನ್ನು ಲೋಕಸಭಾ ಸದಸ್ಯರನ್ನಾಗಿ ಮಾಡಿದ್ದಾರೆ, ಆ ಕೆಲಸವನ್ನು ನಾನು ಸಂಪೂರ್ಣ ಮಾಡಬೇಕಾಗಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಆ ಒತ್ತಡ ಇದೆ. ನನಗೆ ರಾಜರಾಜೇಶ್ವರಿ ನಗರದವ್ರು ಕೇಳ್ತಾ ಇದ್ದಾರೆ, ಬೆಂಗಳೂರು ದಕ್ಷಿಣದವ್ರು ಕೇಳ್ತಾ ಇದ್ದಾರೆ, ಚನ್ನಪಟ್ಟಣದಲ್ಲಿ ಕೇಳ್ತಾ ಇದ್ದಾರೆ, ರಾಮನಗರದಲ್ಲಿ ಕೇಳ್ತಾ ಇದ್ದಾರೆ, ಬೇರೆ ಬೇರೆ ಅದಲ್ಲದೆ ಹೊರಗಡೆ ಕ್ಷೇತ್ರಗಳು ಕೂಡ ಸಾಕಷ್ಟು ಜನ ಬಂದು ಕಾರ್ಯಕರ್ತರುಗಳು ನಮ್ಮ ಕ್ಷೇತ್ರಕ್ಕೆ ಬನ್ನಿ ನಿಂತ್ಕೊಳ್ಳಿ ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಪಕ್ಷ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಸದೃಢವಾಗಿದೆ. ಅದರಲ್ಲೂ ವಿಶೇಷವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥ ಇಕ್ಬಾಲ್ ಹುಸೇನ್ ಅವರು ಸಕ್ರಿಯವಾಗಿ ಕಳೆದ 4.75 ವರ್ಷಗಳಿಂದ ಕೂಡ ಕ್ಷೇತ್ರದಲ್ಲಿ ಜನರ ಜೊತೆ, ಪಕ್ಷದ ಜೊತೆ ಮತ್ತು ಜನಸಾಮಾನ್ಯರ ಕಷ್ಟ ಸುಖಗಳನ್ನು ಆಲಿಸ್ತಾ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಆ ಕ್ಷೇತ್ರದ ಎಲ್ಲರೂ ಕೂಡ ಅವರ ಒಬ್ಬರ ಹೆಸರನ್ನೇ ರೆಕಮೆಂಡ್ ಮಾಡಿದ್ದಾರೆ, ನಾನು ಕೂಡ ಅದನ್ನು ರೆಕಮೆಂಡ್ ಮಾಡಿದ್ದೇನೆ. ಇದರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ.